ಪೊರಕೆಯ ಈ ಸೂಪರ್ ಟಿಪ್ಸ್ ತಿಳಿದ್ರೆ ನಿಮ್ಮ ಮನೆಯ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ನೆಲಗುಡಿಸುವಾಗ ಇನ್ನು ಕಷ್ಟ ಇರೋದೇ ಇಲ್ಲ ಪೊರಕೆ ಬಹಳ ದಿನದವರೆಗೆ ಬಾಳಿಕೆ ಕೂಡ ಬರುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಗುಡಿಸೋದು ಪ್ರತಿದಿನದ ಕೆಲಸ ಅಲ್ವಾ ಇನ್ನು ಇವಾಗಂತೂ ಮಾರುಕಟ್ಟೆಯಲ್ಲಿ ಗುಡಿಸೋದಕ್ಕೆ ನಾನಾ ರೀತಿಯ ಪೊರಕೆಗಳು ದೊರೆಯುತ್ತೆ ಆದರೂ ನಮ್ಮ ಕಷ್ಟ ಅಂತೂ ಇದ್ದಿದ್ದೆ ಗುಡಿಸುವಾಗ ಕೈ ನೋವು ಬರುತ್ತೆ ಕೆಲವರಿಗೆ ಗುಡಿಸುವಾಗ ಕೈಯಲ್ಲಿ ಬೆವರು ಬರುತ್ತೆ ಹಾಗೆ ಪೊರಕೆಗಳು ಕೂಡ ಅಷ್ಟೇ ಎರಡು ತಿಂಗಳಲ್ಲೇ ಹಾಳಾಗಿ ಹೋಗುತ್ತೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಈ ಸೂಪರ್ ಟಿಪ್ಸ್ನ ನೀವು ತಿಳಿದಿದ್ರೆ ಸಾಕು ಪೊರಕೆಗಳು ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ ಹಾಗೇನೆ ನಿಮ್ಮ ಕೆಲಸ ಕೂಡ ಸುಲಭವಾಗುತ್ತೆ ಬನ್ನಿ ಈ ಸೂಪರ್ ನೋಡ್ಕೊಂಬರೋಣ ನೋಡಿ ಪೊರಕೆಗಳನ್ನ ಬಳಸ್ತಾ ಬಳಸ್ತಾ ಲೂಸ್ ಆಗುತ್ತೆ ನಂತರ ಏನಾಗುತ್ತೆ ಈ ಪೊರಕೆ ಕಡ್ಡಿ ಹೊರಗೆ ಬರೋದಕ್ಕೆ ಶುರು ಆಗುತ್ತೆ ಇದನ್ನು ಏನ್ ಮಾಡ್ತೀವಿ ನಾವೆಲ್ಲ ಬಿಡ್ತೀವಿ ಆದ್ರೆ ಈ ರೀತಿ ಮಾಡಬೇಡಿ ಪೊರಕೆ ಕಡ್ಡಿ ಹೊರಗಡೆ ಬಂದ್ರೆ ಅದನ್ನ ಮತ್ತೆ ಅದಕ್ಕೆ ಚುಚ್ಚಿಗೆ ಮಾಡೋದ್ರಿಂದ ಪೊರಕೆ ಸ್ಟಿಫ್ ಆಗುತ್ತೆ ಬಾಳಿಕೆ ಬರುತ್ತೆ ಪದೇ ಪದೇ ಪೊರಕೆ ಕಡ್ಡಿಗಳು ಉದುರಿ ಹೋಗೋದಿಲ್ಲ ಇನ್ನು ಪೊರಕೆ ಲೂಸ್ ಆಗ್ಬಾರ್ದು ಟೈಟಾಗೇ ಇರಬೇಕು ಅಂತ ಅಂದರೆ ಹೀಗೆ ಒಂದು ಕಡ್ಡಿಯನ್ನು ಮುರಿದು ಪೊರಕೆಯ ಮಧ್ಯದ ಭಾಗಕ್ಕೆ ಚುಚ್ಕೊಳ್ಳಿ ಇದರಿಂದ ಏನಾಗುತ್ತೆ ಪೊರಕೆ ಕಡ್ಡಿಗಳು ಸ್ಟಿಫ್ ಆಗಿರುತ್ತೆ ಪದೇ ಪದೇ ಪೊರಕೆ ಕಡ್ಡಿಗಳು ಮುರಿಯೋದಿಲ್ಲ ಹಾಗೆಯೇ ಪೊರಕೆ ಬಹಳ ದಿನದವರೆಗೆ ಬಾಳಿಕೆ ಕೂಡ ಬರುತ್ತೆ ಪೊರಕೆ ಕಡ್ಡಿಗಳು ಉದುರಿ ಕೂಡ ಹೋಗೋದಿಲ್ಲ ಇನ್ನು ಪೊರಕೆಯ ಹ್ಯಾಂಡಲ್ಗಿಂತ ಸ್ವಲ್ಪ ಮೇಲೆ ಈ ರೀತಿ ಒಂದು ದಾರದಿಂದ ಕಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಪೊರಕೆ ಏನಾಗುತ್ತೆ ಅಂದರೆ ಬೆಂಡ್ ಆಗೋದಿಲ್ಲ ಹಾಗೆ ಸೋಫಾ ಈ ಫ್ರಿಜ್ ಕೆಳಗಡೆ ಎಲ್ಲ ಗುಡಿಸ್ತೀವಲ್ವ ಆವಾಗ ಪೊರಕೆ ಬೆಂಡ್ ಆಗೋದಿಲ್ಲ ಹಾಗೇನೆ ಪೊರಕೆ ಕಡ್ಡಿಗಳು ಕೂಡ ಮುರಿಯೋ ಚಾನ್ಸಸ್ ಇರೋದಿಲ್ಲ ಹೀಗೆ ಮಾಡೋದ್ರಿಂದ ಕೂಡ ಬಹಳ ದಿನದವರೆಗೆ ಪೊರಕೆ ಬಾಳಿಕೆ ಬರುತ್ತೆ ಹಾಗೆ ನಿಮ್ಮ ಕೆಲಸ ಕೂಡ ಸುಲಭ ಆಗುತ್ತೆ ನೋಡಿ ಕೆಲವರಿಗೆ ಗುಡಿಸುವಾಗ ತುಂಬಾ ಕೈ ಬೆವರುತ್ತೆ ಇಲ್ಲ ಕೈ ತುಂಬನೇ ನೋವು ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಹಳೆ ಸಾಕ್ಸ್ ಇರುತ್ತಲ್ಲ ಇದನ್ನು ಹೀಗೆ ಪೊರಕೆ ಹ್ಯಾಂಡಲ್ಗೆ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ನ ಹಾಕೊಳ್ಳಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಗುಡಿಸುವಾಗ ತುಂಬಾನೇ ಸಾಫ್ಟ್ ಫೀಲ್ ಆಗುತ್ತೆ ಹಾಗೇನೆ ಬೆವರ್ ಕೂಡ ಕೈಯಲ್ಲಿ ಬರೋದಿಲ್ಲ ಕೈ ನೋವು ಕೂಡ ಬರೋದಿಲ್ಲ ಸೇಮ್ ಇದನ್ನ ನೀವು ಕಡ್ಡಿ ಪೊರಕೆಗೂ ಕೂಡ ಮಾಡಬಹುದು ಇನ್ನು ಕೆಲವರಿಗೆ ಗುಡಿಸುವಾಗ ಪೊರಕೆನ ನೆಲಕ್ಕೆ ಬಡಿಯುವಂತ ಅಭ್ಯಾಸ ಇರುತ್ತೆ ಈ ರೀತಿ ಮಾಡಿದ್ರೆ ಪೊರಕೆ ತುಂಬಾನೇ ಬೇಗ ಹಾಳಾಗುವ ಚಾನ್ಸಸ್ ಇರುತ್ತೆ ಬಾಳಿಕೆ ಬರೋದಿಲ್ಲ ಕಡ್ಡಿಗಳು ಕೂಡ ಉದುರಿ ಹೋಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ಹೀಗೆ ಮಾಡಬೇಡಿ ಇನ್ನು ನೆಲವನ್ನು ಗುಡಿಸಿದ ನಂತರ ಪೊರಕೆಯನ್ನು ಹೀಗೆ ಸ್ಟ್ರೈಟ್ ಆಗಿ ಇಡಬಾರ್ದು ಇದು ಎಲ್ಲರಿಗೂ ತಿಳಿದೇ ಇದೆ ಆದರೂ ಎಲ್ಲರೂ ಮಾಡುವ ಮಿಸ್ಟೇಕ್ ಇದೆ ಈ ರೀತಿ ಇಟ್ಟರೆ ಪೊರಕೆ ಕಡ್ಡಿಗಳು ಏನಾಗುತ್ತೆ ಬೆಂಡ್ ಆಗುತ್ತೆ ಹಾಗೆ ಮುರಿಯುವ ಚಾನ್ಸಸ್ ಕೂಡ ಇರುತ್ತೆ ಸೊ ಅದಕ್ಕೆ ಯಾವಾಗಲೂ ಪೊರಕೆಯನ್ನು ನೆಲದಲ್ಲಿ ಅಡ್ಡವಾಗಿ ಮಲಗಿಸಿ ಇಡಿ ಹೊಸ ಪೊರಕೆನ ತಂದಾಗ ಈ ರೀತಿ ಡಸ್ಟ್ ಪೊರಕೆಯಿಂದ ಬರ್ತಾನೆ ಇರುತ್ತೆ ಇದನ್ನು ಕ್ಲೀನ್ ಮಾಡಿನೇ ಸಾಕಾಗತ್ತೆ ಪದೇ ಪದೇ ಗುಡಿಸ್ತಾನೆ ಇರಬೇಕಾಗತ್ತೆ ಅದಕ್ಕಾಗಿ ಹೀಗೆ ಮಾಡಿ ಹೊಸ ಪೊರಕೆ ತಂದ ತಕ್ಷಣ ಏನು ಮಾಡಬೇಕು ಈ ರೀತಿ ಬಾಚಿ ಹೀಗೆ ಮಾಡೋದ್ರಿಂದ ಈ ಪೊರಕೆಯಲ್ಲಿರೋ ಧೂಳು ಎಲ್ಲ ಕ್ಲೀನ್ ಆಗುತ್ತೆ ಹೀಗೆ ಮೂರು ಬಾರಿ ಮಾಡಿದ್ರೂ ಸಾಕು ಮತ್ತೆ ಹೊಸ ಪೊರಕೆಯಿಂದ ಧೂಳು ನೆಲದಲ್ಲಿ ಬೀಳೋದಿಲ್ಲ ಪದೇ ಪದೇ ನೆಲ ಗುಡಿಸುವ ಕೆಲಸ ತಪ್ಪುತ್ತೆ ನೋಡಿದ್ರಲ್ಲ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಪೊರಕೆ ತುಂಬ ದಿನದವರೆಗೆ ಬಾಳಿಕೆ ಬರುತ್ತೆ ಹಾಗೆಯೇ ನಿಮ್ಮ ಕೆಲಸ ಕೂಡ ಬೇಗನೆ ಮುಗಿಯುತ್ತೆ ಕೈ ನೋವು ಬರೋದು ಹಾಗೆ ಕೈಯಲ್ಲಿ ಬೆವರು ಬರೋದು ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ದೊರೆಯುತ್ತೆ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು